ಚಿಕ್ಕೋಡಿ ತಾಲೂಕಿನ ಅಂಡನವಾಡಿ ಗ್ರಾಮದಲ್ಲಿ ಹಾಲಸಿದ್ಧನಾಥ ಮತ್ತು ಲಕ್ಷ್ಮೀದೇವಿಯ ಬೆಳ್ಳಿ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು. ಶ್ರೀ ಹಾಲಸಿದ್ಧನಾಥ್ ಹಾಗೂ ಲಕ್ಷ್ಮೀದೇವಿಯ ಬೆಳ್ಳಿ ಮೂರ್ತಿಯ ಪ್ರತಿಷ್ಠಾಪನೆ ಭವ್ಯ ಮೆರವಣಿಗೆಯ ಮೂಲಕ ಚಿಂಚನೀಯ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಗಳ ಮಠದಿಂದ ಸಾರೋಟದಲ್ಲಿ ಊರಿನ ಗ್ರಾಮಸ್ಥರಾದ ಶ್ರೀ ಮಾಯಪ್ಪ ದುಂಡಪ್ಪ ಜಿಗನ್ ಹಾಗೂ ಶ್ರೀ ಶಂಕರ್ ಪ್ರಭು ಮದಿನ್ನವರ್ ಹಾಗೂ ಕುದುರೆ ಸವಾರಿಯ ಮೇಲೆ ಕುಮಾರಿ ಗಾಯತ್ರಿ ಯಲ್ಲಪ್ಪ ಜಿಗನ್ ಹಾಗೂ ಪೂರ್ಣಿಮಾ ರಾಜು ಜಿಗನ್, ಗ್ರಾಮಸ್ಥರಾದ ಶ್ರೀ ವಿಠಲ್ ಕೋತ್, ಭೀಮಾಜಿ ಗೋಣೆ, ಅಪ್ಪಸಾಬ್ ಮದಿನ್ನವರ್, ಪ್ರದೀಪ್ ಜಿಗನ್, ಲಕ್ಷ್ಮಣ್ ಜಿಗನ್, ರಾಜು ಜಿಗನ್, ಸಿದ್ರಾಮ್ ಜಿಗನ್, ಸುರೇಶ್ ಬಿಳಿಗೆ, ಲಕ್ಷ್ಮಣ್ ಮಾದಪ್ಪಗೋಳ್, ಶಿವಾನಂದ್ ಕೋತ್, ಹಾಲಪ್ಪ ಸನದಿ, ವಿಠಲ್ ಮಾದಪ್ಪಗೋಳ್, ಸುರೇಶ್ ಕೋತ್, ಹಾಲಪ್ಪ ಮಹಾದಾಜ್ ಹಾಗೂ ಊರಿನ ಗುರು ಹಿರಿಯರೊಂದಿಗೆ ಭವ್ಯವಾದ ಮೇಳದೊಂದಿಗೆ ಶ್ರೀ ಹಾಲಸಿದ್ಧನಾಥ ದೇವಸ್ಥಾನದವರೆಗೆ ಜರುಗಿತು. ಚಿಂಚನೀಯ ಶ್ರೀ ಅಲ್ಲಂಪ್ರಭು ಸ್ವಾಮೀಜಿ ಆಶೀರ್ವಚನ ನೀಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀವ ಬೆಳ್ಳಿ ಮೂರ್ತಿ ಮಾಡಿಸಿದ್ರೆ ಅಂತ ಹಾಲಪ್ಪ ದೊಡ್ಡ, ನೀವು ಬೆಳ್ಳಿ ಮೂರ್ತಿ ಮಾಡಿಸಿದ್ರೆ ಅಂತ ಲಕ್ಷ್ಮಿ ದೊಡ್ಡ. ಆ ನಿಟ್ಟಿನಲ್ಲಿ ಭಕ್ತರೇ ಅದರ ಹಕ್ಕದಾರು, ದೇವರ ಹಕ್ಕದಾರು ಯಾರು ಅಂತಂದ್ರೆ ಭಕ್ತರು. ಅದಕ್ಕೆ ಮೆರವಣಿಗೆಯಾಗ ಮೂರ್ತಿ ಹೇಳ್ಕೊಂಡು ಬರ್ಲಿಕ್ಕೆ ಸವಾಲು ಮಾಡ್ರಿ ಅಂತಂದಾಗ ಸವಾಲು ಮಾಡಿದ್ರಂತ ನಿಮ್ಮ ಭಕ್ತಿಯ ಪರಾಕಾಷ್ಠೆ ಎಷ್ಟು ದೊಡ್ಡದದ ಅಂತಂದ್ರೆ ಹಾಲಪ್ಪನ ಮೂರ್ತಿ ಹಿಡ್ಕೊಳಕ್ ₹25,000 ಸವಾಲ್, ಲಕ್ಷ್ಮಿಗೆ ₹25,000 ಸವಾಲ್ ಆಯ್ತು ಅಂತಕ್ಕಂತದನ್ನ ಕೇಳಿದಾಗ ಅದೇ ತರ ಇವತ್ತು ಎರಡು ಮೂರು ಕಿಲೋಮೀಟರ್ ಅಂತರದಿಂದ ನಮ್ಮ ಮಠದಿಂದ ನೀವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದೀಗ ಇಲ್ಲಿಗೆ ಬಂದ್ ಮುಟ್ಟದ ನಾ ಕೇಳಿದೆ, ಮಂದಿ ಊಟ ಮಾಡ್ಯಾರಿಲ್ಲ, ಏ ಇನ್ನ ಮಾಡಿಲ್ರಿ ಅಂತ. ಅದಕ್ಕೆ ನಾ ವಾಸನ ಮಾಡುದು ಬೇಡ, ಮೊಟ್ಟ ಮೊದಲು ಹೊಟ್ಟೆ ತಣ್ಣಗಿರ್ಬೇಕು ಅಂತಕ್ಕಂತ ದೃಷ್ಟಿಯಿಂದ